ಹಲೋ ಸ್ನೇಹಿತರೆ, ನಾನು ಭಾರತಿ. www.learnakechildren.blogspot.com ನಿಂದ, ಜೊತೆಗೆ ನನ್ನ ಯೂಟ್ಯೂಬ್ ಚಾನೆಲ್ನ ಅಡ್ರೆಸ್ ಅನ್ನು ತಗೊಳ್ಳಿ, www.learnakechildren.com. ಖಾಸಗಿ ಅಭ್ಯರ್ಥಿಗಳಿಗೆ ವಿಶೇಷವಾಗಿ ನಾನು ಇವತ್ತಿನ ವಿಡಿಯೋವನ್ನು ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇರುವಂಥ ಅಂಶಗಳು ಪರೀಕ್ಷಾ ಮಾಹಿತಿ, ನೀವು ಹೇಗೆ ಪರೀಕ್ಷೆಯನ್ನು ನೋಂದಣಿ ಮಾಡಿಕೊಂಡಿದ್ದೀರಾ, ನಿಮ್ಮ ಮಾಹಿತಿ ಏನೆಲ್ಲ ಇದೆ ಅಂತ, ಮಾದರಿ ಪ್ರಶ್ನೆ ಪತ್ರಿಕೆ. ನಾನು ನಿಮಗೋಸ್ಕರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿದ್ದೇನೆ. ಈ ಮಾದರಿ ಪ್ರಶ್ನೆ ಪತ್ರಿಕೆಯ ರಚನೆ ಹೇಗಾಗಿದೆ, ಎಷ್ಟು ಅಂಕಗಳಿಗಿದೆ, ಎಷ್ಟು ಪ್ರಶ್ನೆಗಳು ಬರಬಹುದು, ಆಮೇಲೆ ಎಷ್ಟು ಸಮಯದಲ್ಲಿ ನೀವು ಪರೀಕ್ಷೆಯನ್ನು ಮುಗಿಸ್ಬೇಕಾಗುತ್ತೆ ಅನ್ನೋ ಎಲ್ಲ ವಿಚಾರಗಳನ್ನು ನಾನು ಇದರಲ್ಲಿ ಚರ್ಚೆ ಮಾಡ್ತೇನೆ. ಜೊತೆಗೆ ಮಾದರಿ ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ, ಉಪಯೋಗಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ. ಸ್ನೇಹಿತರೆ, ಈ ವಿಡಿಯೋದ ಅಂತ್ಯದವರೆಗೂ ನನ್ನೊಂದಿಗೆ ಇರಿ, ಏಕೆಂದರೆ ನಿಮ್ಮೊಂದಿಗೆ ತುಂಬ ಮಾಹಿತಿಯನ್ನು ನಾನು ಇವತ್ತು ಶೇರ್ ಮಾಡ್ತಾ ಇದ್ದೇನೆ. ಹಾಗಾದರೆ ಬನ್ನಿ ಶುರು ಮಾಡೋಣ. ಖಾಸಗಿ ಅಭ್ಯರ್ಥಿಗಳಿಗೆ ವಿಶೇಷವಾಗಿ SSLC 2019 ಪರೀಕ್ಷೆಯ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಇಲ್ಲಿ ಖಾಸಗಿ ಅಭ್ಯರ್ಥಿಗಳು ಅಂದರೆ ಯಾರು, ಅವರನ್ನು ಇಲಾಖೆ ಹೇಗೆ ಗುರುತಿಸಿದೆ ಅಂದರೆ ನಮ್ಮ SSLC ಪರೀಕ್ಷಾ ಮಂಡಳಿ ಅವರನ್ನು ಯಾವ ಅಂಕಿತದಿಂದ ಗುರುತಿಸ್ತದೆ ಅನ್ನೋದನ್ನು ಮೊದಲು ಒಂಚೂರು ನೋಡೋಣ. ಓಕೆ, ಇಲ್ಲಿ ಯಾರು ದಿನವೂ ಶಾಲೆಗೆ ಹೋಗದೆ, ಅಂದರೆ ನಮ್ಮ ಸರ್ಕಾರಿ ಶಾಲೆಗಳಾಗಿರಬಹುದು, ಅನುದಾನಿತ ಶಾಲೆಗಳಾಗಿರಬಹುದು, ಅನುದಾನರಹಿತ ಶಾಲೆಗಳಾಗಿರಬಹುದು, ಯಾವುದೂ ಶಾಲೆಗೆ ಹೋಗದೇನೆ ತಮ್ಮ ಸ್ವಂತ ಅಧ್ಯಯನ ವಿಧಾನದಿಂದನೇ ಓದಿ ಪರೀಕ್ಷೆಯನ್ನು ಮಾತ್ರ SSLC ಪರೀಕ್ಷಾ ಮಂಡಳಿಯಿಂದ ತೆಗೆದುಕೊಳ್ಳೋದಕ್ಕೆ ತಯಾರಾಗಿ ತಮ್ಮ ಹೆಸರನ್ನು ಜೊತೆಗೆ ತಮ್ಮ ಪರೀಕ್ಷೆಯನ್ನು ಯಾರು SSLC ಪರೀಕ್ಷಾ ಮಂಡಳಿಯಲ್ಲಿ ನೋಂದಣಿ ಮಾಡಿಕೊಂಡಿರ್ತಾರೋ ಅಂತಹ ಎಲ್ಲ ಅಭ್ಯರ್ಥಿಗಳನ್ನು SSLC ಬೋರ್ಡ್ ಅಥವಾ SSLC ಪರೀಕ್ಷಾ ಮಂಡಳಿ ಖಾಸಗಿ ಅಭ್ಯರ್ಥಿ ಅಂತ ಗುರುತಿಸ್ತದೆ. ಈ ಖಾಸಗಿ ಅಭ್ಯರ್ಥಿಯನ್ನು ಒಂದು ಕೋಡ್ ಮೂಲಕ ನಾವು ಬರೀತೀವಿ, CCE ಪ್ರೈವೇಟ್ ಫ್ರೆಶರ್ ಅಂತ. ಈ ಕೋಡು ಅಥವಾ ಈ ಸಂಕೇತವನ್ನು ಸ್ನೇಹಿತರೆ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾಳೆ ನೀವು ಪರೀಕ್ಷೆ ಬರೆಯೋಕೆ ಹೋದಾಗ ಆ ಕ್ವಶನ್ ಪೇಪರಲ್ಲಿ ನೀವು ಈ ಕೋಡನ್ನು ಕನ್ಫರ್ಮ್ ಮಾಡ್ಕೋಬೇಕು. ಕೆಲವು ಸಲ ಕೋಡ್ ಮಿಸ್ಟೇಕ್ ಆಗಿ ನೀವು ಬೇರೆ ಕ್ವಶನ್ ಪೇಪರನ್ನು ತೊಗೊಂಡ್ರಿ ಅಂತ ಹೇಳಿದ್ರೆ ನೀವು ಬರೆದಿರುವಂಥ ಯಾವುದೇ ಉತ್ತರಗಳು ಅದು ವ್ಯಾಲ್ಯೂಯೇಷನ್ ಆಗೋದಿಲ್ಲ, ಮೌಲ್ಯಮಾಪನ ಆಗೋದಿಲ್ಲ. ಈ ಕ್ಲಾಸ್ ರೂಮ್ ಇನ್ವಿಸಿಲೇಟರ್ ಅಥವಾ ಕೊಠಡಿ ಮೇಲ್ವಿಚಾರಕರು ನಿಮಗೆ ಇದೇ ಕೋಡಿರುವಂಥ ಪ್ರಶ್ನೆ ಪತ್ರಿಕೆಯನ್ನು ನಿಖರವಾಗಿ ಖಂಡಿತ ಕೊಟ್ಟೇ ಕೊಡ್ತಾರೆ, ಅದರಲ್ಲಿ ಇನ್ನೊಂದು ಮಾತಿಲ್ಲ. ಬಟ್ ಯಾವುದಕ್ಕೂ ಕೂಡ ಒಂದು ಸಲ ನೀವು ಈ ರೀತಿ ಪರೀಕ್ಷೆ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. CCE-PF ಅಂದರೆ ಕಂಟಿನ್ಯೂಯಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯುಯೇಷನ್ ಪ್ರೈವೇಟ್ ಫ್ರೆಶರ್ ಅಂತ. ಪ್ರೈವೇಟ್ ಅಂದರೆ ನೀವು ಖಾಸಗಿಯಾಗಿ ಪರೀಕ್ಷೆ ತಗೊಳ್ತಾ ಇದ್ದೀರಿ, ಫ್ರೆಶರ್ ಅಂದರೆ ನೀವು ಇದೇ ವರ್ಷ ನೋಂದಣಿಯನ್ನು ಮಾಡ್ಕೊಂಡಿದ್ದೀರಿ ಅಂತ ಅರ್ಥ. ಇನ್ನು CCE ಅಂದರೆ ಈಗ ಕರ್ನಾಟಕ ಸರ್ಕಾರದಲ್ಲಿ CCE ಅನ್ನುವಂತಹ ಅಧ್ಯಯನ ಪರೀಕ್ಷಾ ಪ್ರಕ್ರಿಯೆ ಜಾರಿಯಲ್ಲಿದೆ. ಇದನ್ನು ನಾವು ನಿರಂತರ ಮೌಲ್ಯಮಾಪನ ಅಂತ ಹೇಳ್ತೀವಿ. ನೀವು ಈ ನಿರಂತರ ಮೌಲ್ಯಮಾಪನ ಸ್ಕೀಮಲ್ಲೇ ಬರೋದ್ರಿಂದ ನಿಮಗೆ CCE ಪ್ರೈವೇಟ್ ಫ್ರೆಶರ್ ಅಂತ ಕರೀತಾರೆ. ಇದು 2019 ಮಾತ್ರ ನಾನು ಹೇಳ್ತಾ ಇದ್ದೀನಿ, ಮುಂದೆ 20 ಯಾವುದಾದ್ರೂ ನಿಯಮ ಬದಲಾವಣೆ ಆದರೆ ಅವಾಗ ನಾವು ನೋಡ್ಕೊಳ್ಳೋಣ. ಸೊ ಈಗ ನಿಮ್ಮನ್ನು ಪರೀಕ್ಷಾ ಮಂಡಳಿ CCE-PF 2019 ಅಂತ ಗುರುತಿಸ್ತದೆ. ಸರಿ, ಗುರುತಿಸಿದ ಮೇಲೆ ಇಲಾಖೆ ನಿಮಗೆ ನೀಡುವಂತಹ ಪರೀಕ್ಷೆಯ ವಿಧಾನ ಯಾವುದು ಅನ್ನೋದನ್ನು ನಾವು ನೆಕ್ಸ್ಟ್ ನೋಡೋಣ. ಇಲಾಖೆ ನಿಮಗೆ ನೀಡುವಂಥ ಪರೀಕ್ಷಾ ವಿಧಾನ ಅಂತ ಹೇಳಿದ್ರೆ ನೀವು 6 ವಿಷಯಗಳಿಗೆ ಪರೀಕ್ಷೆಯನ್ನು ಬರೀಬೇಕಾಗುತ್ತೆ. ಈ 6 ವಿಷಯಗಳಲ್ಲಿ ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ತೃತೀಯ ಭಾಷೆ ಅಂತ ಇರ್ತದೆ. 6 ವಿಷಯಗಳಿಗೆ ಪರೀಕ್ಷೆ ಬರೀತೀರಾ? ಓಕೆ, ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ತೃತೀಯ ಭಾಷೆ, ಈ 3 ಭಾಷೆಗಳು ಆಯ್ಕೆ ನಿಮ್ಮದಾಗಿರ್ತದೆ. ನೀವು ಪ್ರಥಮ ಭಾಷೆಯನ್ನು ಕನ್ನಡ ತಗೋಬಹುದು, ದ್ವಿತೀಯ ಭಾಷೆಯನ್ನು ಇಂಗ್ಲೀಷ್, ತೃತೀಯ ಭಾಷೆಯನ್ನು ಹಿಂದಿ ತಗೋಬೋದು. ಇವುಗಳಿಗೆ ಪರ್ಯಾಯವಾಗಿ ಇನ್ನೂ ಅನೇಕ ವಿಷಯಗಳಿರ್ತವೆ, ಅವುಗಳನ್ನು ಕೂಡ ನೀವು ತಗೋಬೋದು. ಅದು ಈಗಾಗಲೇ ನಿಮ್ಮ ಪ್ರಕ್ರಿಯೆ ಕೂಡ ಮುಗಿದು ಹೋಗಿದೆ, ನೀವು ಈಗಾಗಲೇ ಎನ್ರೋಲ್ ಆಗಿದ್ದೀರಾ, ಆ ವಿಚಾರ ನಿಮಗೂ ಗೊತ್ತು. ಇನ್ನು ಕೋರ್ ಸಬ್ಜೆಕ್ಟ್ಗಳಿಗೆ ಬಂದರೆ ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ, 3 ವಿಷಯಗಳು ನಿಮಗೆ ಇರ್ತವೆ. ಇಲ್ಲಿ ನಿಮಗೂ ಮತ್ತು ರೆಗ್ಯುಲರ್ ಆಗಿ ಶಾಲೆಗೆ ಹೋಗುವಂಥ ವಿದ್ಯಾರ್ಥಿಗಳಿಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಅವರಿಗೆ ಕೇವಲ 80 ಅಂಕಗಳಿಗೆ ಪರೀಕ್ಷೆ ಇರುತ್ತೆ, ನಿಮಗೆ 100 ಅಂಕಗಳಿಗೆ ಪರೀಕ್ಷೆ ಇರುತ್ತೆ.
ಅವರಿಗೆ ಕನ್ನಡದಲ್ಲಿ 100 ಅಂಕಗಳಿಗೆ ಪರೀಕ್ಷೆ ಇರುತ್ತೆ, ನಿಮಗೆ 125 ಅಂಕಗಳಿಗೆ ಪರೀಕ್ಷೆ ಇರುತ್ತೆ. ಸೊ ಇದು ಅವರ ಅಧ್ಯಯನದ ಮಾದರಿ ಅಥವಾ ಅವರ ಪ್ರಶ್ನೆ ಪತ್ರಿಕೆಯ ಮಾದರಿ, ಇದು ನಿಮ್ಮ ಪ್ರಶ್ನೆ ಪತ್ರಿಕೆಯ ಮಾದರಿ. ನೀವು ಖಾಸಗಿ ಅಭ್ಯರ್ಥಿಗಳಿಗೆ ಕೇವಲ ಭಾಗ ಎ ಮಾತ್ರ ಇರುತ್ತೆ. ಹಾಗಾದರೆ ಭಾಗ ಬಿ ಏನಿರುತ್ತೆ ಅಂತ ನೀವು ಕೇಳ್ಬೋದು. ಭಾಗ ಬಿ ನಿಮ್ಗಿಲ್ವೇ ಇಲ್ಲ ಅಂದಮೇಲೆ ಅದು ಏನಿರುತ್ತೆ ಅಂತ ತಲೆ ಕೆಡಿಸ್ಕೊಂಡು ಗೊಂದಲ ಮಾಡ್ಕೋಬೇಡಿ. ಭಾಗ ಎ ಅಂತ ಹೇಳಿದ್ರೆ ನೀವು ನೇರವಾಗಿ ಕೇವಲ ಪರೀಕ್ಷೆಯನ್ನ ಮಾತ್ರ ಬರೀತೀರಾ, ಪರೀಕ್ಷೆಯನ್ನು ಬರೀತೀರಾ, ಬರೆಯುತ್ತೀರಿ. ನಿಮಗೆ ಆಂತರಿಕ ಮೌಲ್ಯಮಾಪನವಾಗಲಿ ಅಥವಾ ನಿಮಗೆ ಫಿಸಿಕಲ್ ಎಜುಕೇಷನ್, ಡ್ರಾಯಿಂಗ್, ಮಾರಲ್ ಎಜುಕೇಷನ್ ಅಂಥದ್ದು ಯಾವುದೇ ಇನ್ನೊಂದು ವಿಷಯವನ್ನು ಕಲಿಯೋದಕ್ಕೆ ಇಲ್ಲ, ಅದರಿಂದ ನಿಮಗೆ ವಿನಾಯಿತಿ ಇದೆ. ಹಾಗಾದರೆ ಅಂಕಗಳನ್ನು ಬೋರ್ಡ್ ಹೇಗೆ ಸರಿದೂಗಿಸ್ತದೆ ಅನ್ನೋದು ನಿಮ್ಮ ಮುಂದಿನ ಪ್ರಶ್ನೆ ಆಗಿರಬಹುದು. ಅಂಕಗಳನ್ನು ಸರಿದೂಗಿಸೋದಕ್ಕೆ ಎಲ್ಲಿ ಒಬ್ಬ ರೆಗ್ಯುಲರ್ ವಿದ್ಯಾರ್ಥಿ 80 ಅಂಕಗಳಿಗೆ ಪ್ರಶ್ನೆಯನ್ನು ಬರೀತಾನೋ ಅದೇ ಜಾಗಕ್ಕೆ ನಿಮಗೆ, ಸ್ನೇಹಿತರೆ ನಾನು ರೆಡ್ಡಿಂಗಲ್ಲಿ ಕ್ಲೀನಾಗಿ ನಿಮಗೆ ಹೊಡೆದಾಕಿ ತೋರಿಸ್ತಾ ಇದ್ದೀನಿ, ನಿಮಗೆ ಯಾವುದೇ ಕಾರಣಕ್ಕೂ 80 ಅಂಕದ ಪ್ರಶ್ನೆ ಪತ್ರಿಕೆ ಇರೋದಿಲ್ಲ. ಇದು ರೆಗ್ಯುಲರ್ ವಿದ್ಯಾರ್ಥಿ ಅವರಿಗೆ 80 ಅಂಕಗಳ ಪ್ರಶ್ನೆ ಪತ್ರಿಕೆ ಇದ್ರೆ ಅದೇ ಜಾಗದಲ್ಲಿ ನಿಮಗೆ 100 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಸೊ ಈ 100 ಅಂಕಗಳಿಗೆ ನೀವು ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು ಅದಕ್ಕೆ ಉತ್ತರವನ್ನು ಬರೀತೀರಾ. ಇದನ್ನು ಮಾಡಿ, ಜೊತೆಗೆ ಈಗಾಗಲೇ ನಾವು ಚರ್ಚೆ ಮಾಡಿದಂಗೆ ನಿಮಗೆ ಭಾಗ ಬಿ ಮೇಲೆ ಯಾವುದೇ ಪ್ರಶ್ನೆಗಳು ಇರೋದಿಲ್ಲ. ಕೇವಲ 100 ಅಂಕಗಳಿಗೆ ಪ್ರಶ್ನೆ, 100 ಅಂಕಗಳು ಇನ್ನಿತರ ವಿಷಯದಲ್ಲಿ, ಕನ್ನಡದಲ್ಲಿ ನಿಮಗೆ 125 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಬರುತ್ತೆ. ಇದನ್ನು ಮಾತ್ರ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಜೊತೆಗೆ ನಿಮಗೆ ಅವರಿಗೆ ಕೊಡೋ ಹಾಗೆ 3 ಗಂಟೆಗಳು ಕಾಲಾವಕಾಶ ಇರುತ್ತೆ. 3 ಗಂಟೆಗಳಲ್ಲಿ ನೀವು ಪ್ರಶ್ನೆ ಪತ್ರಿಕೆಯನ್ನು ಮುಗಿಸ್ಬೇಕಾಗುತ್ತೆ. ಸೊ ಇದನ್ನು ನೀವು ಗಮನದಲ್ಲಿಟ್ಕೋಬೇಕು. ಈ ವಿಚಾರವನ್ನು ಇಲ್ಲಿ ನೀವು ತಿಳ್ಕೊಂಡು ಇದನ್ನು ನೀವು ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು ಎಕ್ಸಾಮ್ ಬರೀತಾ ಇರಬೇಕಾದ್ರೆ ಈ ಎಲ್ಲ ವಿಷಯಗಳು ನಿಮ್ಮ ಗಮನದಲ್ಲಿ ಇರಬೇಕು. ಸ್ನೇಹಿತರೆ, ನಾನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಮಾಡಿಕೊಡಿ ಅಂತ ಅನೇಕ ಜನ ಸ್ನೇಹಿತರು ಫೋನ್ ಮಾಡಿ ಕೇಳ್ತಾ ಇದ್ರು. ಅನೇಕ ಜನ ಸ್ನೇಹಿತರು ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕಿದ್ದಾರೆ. ಅದರಲ್ಲಿ ಸಮರ ಚೌಡರೆಡ್ಡಿ ಅನ್ನುವಂಥವರು ನಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಬೇಕು ಅಂತ ಕಮೆಂಟಲ್ಲಿ ಕೇಳಿದರು. ನಿಮ್ಮ ವಿಡಿಯೋಗಳು ನಮಗೆ ಇಷ್ಟ ಆಗ್ತಾ ಇದ್ದಾವೆ, ನಾವು ಬಳಕೆ ಮಾಡ್ಕೊತಾ ಇದ್ದೀವಿ. ಜೊತೆಗೆ ನಮಗೆ ಕರೆಸ್ಪಾಂಡಿಂಗ್ ಕಟ್ಟಿರೋದ್ರಿಂದ ಒಂದು ಮಾಡೆಲ್ ಕ್ವಶನ್ ಪೇಪರ್ ಮಾಡಿಕೊಡಿ ಮೇಡಮ್ ಅಂತ ಇಲ್ಲಿ ಅವರು ಕಮೆಂಟನ್ನು ಹಾಕಿದರು. ಸೊ ಇದೇ ರೀತಿಯ ಇನ್ನೂ ಅನೇಕ ಕಮೆಂಟ್ಗಳು ಬಂದಿರೋದ್ರಿಂದ ಎಲ್ಲ ವಿಷಯಗಳನ್ನು ಸೇರಿ ನಾನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮಾಡಲೇಬೇಕು ಅಂತ ಅಂದ್ಕೊಂಡು ಮಾಡಿದ್ದೀನಿ ಸ್ನೇಹಿತರೆ. ಈ ನನ್ನ ಮಾದರಿ ಪ್ರಶ್ನೆ ಪತ್ರಿಕೆ ನೀವು ಈ ವರ್ಷ 2019 SSLC ಪಬ್ಲಿಕ್ ಪರೀಕ್ಷೆಯಲ್ಲಿ ಬರಿತಾ ಇರುವಂತಹ ಮೇನ್ ಮುಖ್ಯ ಪ್ರಶ್ನೆ ಪತ್ರಿಕೆಯ ಮಾದರಿಯಲ್ಲೇ ಇರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಇದೇ ಪ್ರಶ್ನೆ ಪತ್ರಿಕೆಯನ್ನು ಫೈನಲ್ ಅಂತ ಅಂದ್ಕೋಬೇಡಿ. ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಷ್ಟೇ. ಇದೇ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆ ಅಲ್ಲಿರುತ್ತೆ. ಪ್ರಶ್ನೆಗಳ ರಚನೆ ಆಗಿರ್ಬೋದು, ಕ್ವಶನ್ ನಂಬರ್ ಆಗಿರ್ಬೋದು ಇರುತ್ತೆ. ಆದರೆ ಅದೇ ಪ್ರಶ್ನೆ ಇರುತ್ತೆ ಅನ್ನೋ ಗ್ಯಾರಂಟಿ ಯಾರೂ ಕೊಡೋದಿಲ್ಲ, ನಾನು ಕೂಡ ಕೊಡೋಕ್ಕಾಗೋದಿಲ್ಲ. ಸರಿ, ಅದನ್ನು ಬಿಟ್ಟರೆ ಇದು 100 ಅಂಕಗಳಿಗೆ ಇರುತ್ತೆ. ಖಾಸಗಿ ಅಭ್ಯರ್ಥಿಗಳಿಗೆ 100 ಅಂಕಗಳ ಪ್ರಶ್ನೆ ಪತ್ರಿಕೆ ಬರುತ್ತೆ, ಇದು ನಿಮಗೂ ಕೂಡ ಗೊತ್ತಿದೆ. ಜೊತೆಗೆ 3 ಗಂಟೆಗಳಲ್ಲಿ ನೀವು ಈ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನು ಬರೆದು ಮುಗಿಸ್ಬೇಕಾಗುತ್ತೆ. ಇದರಲ್ಲಿ 50 ಪ್ರಶ್ನೆಗಳು ಇರ್ತವೆ ಸ್ನೇಹಿತರೆ. ಇದು ನಿಮಗೆ ಖಾಸಗಿ ಅಭ್ಯರ್ಥಿಗಳಿಗೆ ಅಥವಾ ರೆಗ್ಯುಲರ್ ಅಭ್ಯರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ಬಂದಾಗ ಅವರ ಪ್ರಶ್ನೆ ಪತ್ರಿಕೆ ಹಾಗೂ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ವ್ಯತ್ಯಾಸ ಇರುತ್ತೆ ಅಂತ ಹೇಳಿದ್ರೆ, ಪೂರ್ತಿ ಪ್ರಶ್ನೆ ಪತ್ರಿಕೆ ರೆಗ್ಯುಲರ್ ವಿದ್ಯಾರ್ಥಿಗಳ ಹಾಗೇ ಇರುತ್ತೆ. ಆದರೆ ನಿಮಗೆ 2 ಅಂಕದ ಪ್ರಶ್ನೆಗಳಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ನಿಮಗೆ 2 ಅಂಕದ 10 ಪ್ರಶ್ನೆಗಳು ನಿಮಗೆ ಎಕ್ಸ್ಟ್ರಾ ಇರ್ತವೆ. 2 × 10 ಅಂತ ಹೇಳಿದ್ರೆ 20 ಅಂಕಗಳಿಗೆ ಪ್ರಶ್ನೆಗಳು ನಿಮ್ಗೆ ಹೆಚ್ಚಿಗೆ ಇರ್ತವೆ. ಈ ಯಾಕೆ ನಿಮಗೆ ಈ 20 ಅಂಕಗಳಿಗೆ ಹೆಚ್ಚಿಗೆ ಇರ್ತವೆ ಅಂತ ಹೇಳಿದ್ರೆ, ರೆಗ್ಯುಲರ್ ಅಭ್ಯರ್ಥಿಗಳು 20 ಅಂಕಗಳಿಗೆ ಆಯಾ ಸಬ್ಜೆಕ್ಟ್ನಲ್ಲಿ
ಅವರು ಇಂಟರ್ನಲ್ ಅಸೆಸ್ಮೆಂಟ್ ಎಫ್ ಎ ಒನ್, ಎಫ್ ಎ ಟೂ, ಎಫ್ ಎ ತ್ರೀ, ಎಫ್ ಎ ಫೋರ್ ಬರೀತಾರೆ. ಅವರಿಗೆ ಪ್ರತಿಯೊಂದು ಅಸೆಸ್ಮೆಂಟಲ್ಲಿ ಅವರಿಗೆ ಅಂಕಗಳು ಸಿಕ್ಕಿರ್ತವೆ. ಆ ಎಲ್ಲ ಅಂಕಗಳನ್ನು ಸೇರಿಸಿ ಅವರಿಗೆ 20 ಅಂಕಗಳಿಗೆ ಇಂತಿಷ್ಟು ಅಂಕಗಳು ಅಂತ ಶಾಲೆಯಲ್ಲಿ ಕೊಟ್ಟಿರ್ತಾರೆ. ಆದರೆ ನೀವು ಶಾಲೆಗೆ ಹೋಗದೇ ಇರೋದರಿಂದ, ನೀವು ಖಾಸಗಿ ಅಭ್ಯರ್ಥಿಯಾಗಿ ಪರೀಕ್ಷೆಯನ್ನು ತಗೊಳ್ತಾ ಇರೋದರಿಂದ, ಆ 20 ಅಂಕಗಳಿಗೆ ನಿಮಗೆ ಯಾವುದೇ ಒಂದು ಫಾರ್ಮೇಟಿವ್ ಅಸೆಸ್ಮೆಂಟ್ ಇಲ್ಲದೇ ಇರೋದರಿಂದ ನಿಮಗೆ ಈ 20 ಅಂಕಗಳಿಗೆ ಹೆಚ್ಚಿನ ಪ್ರಶ್ನೆಗಳು ಬರಲೇಬೇಕಾಗುತ್ತೆ. ಇವುಗಳಿಗೆ ನೀವು ಉತ್ತರಗಳನ್ನು ಬರೀಬೇಕಾಗುತ್ತೆ. ಇದನ್ನು ಬಿಟ್ಟರೆ ನೀವು ಪ್ರಶ್ನೆ ಪತ್ರಿಕೆಯ ಬಗ್ಗೆ ಆಗಲಿ, ಪರೀಕ್ಷೆಯ ವಿಧಾನದ ಬಗ್ಗೆ ಆಗಲಿ ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ, ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲ. ನೀವು ನನ್ನ ವೆಬ್ಸೈಟ್ನಲ್ಲೇ ಇರುವಂಥ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದ್ರೆ ಅದು ಕೂಡ ನಿಮಗೆ ವರ್ಕೌಟ್ ಆಗುತ್ತೆ. ಯಾಕೆ ಅಂದರೆ ಅದರಲ್ಲಿ ನಿಮಗೆ ಒಂದು 10 ಪ್ರಶ್ನೆಗಳು ಶಾರ್ಟೇಜ್ ಇರ್ತಾವೆ ಅಷ್ಟೇ. ಆ 10 ಪ್ರಶ್ನೆಗಳು ನಿಮಗೆ ಜನರಲ್ಲಾಗಿ ನೀವು ಒಂದೊಂದು ಪಾಠದಲ್ಲಿ ತಗೊಂಡು ಸುಲಭವಾದಂಥ ಪ್ರಶ್ನೆಗಳನ್ನು ತಯಾರಿ ಮಾಡಿಕೊಂಡ್ರು ಸಾಕು, ಅಥವಾ ಈಗ ನೀವು ಮಾಡಿಕೊಂಡಿರುವಂಥ ತಯಾರಿಯಲ್ಲೇ ಆ 10 ಪ್ರಶ್ನೆಗಳು ಕೂಡ ನಿಮಗೆ ಸಿಗ್ತವೆ ಸ್ನೇಹಿತರೆ. ಅದಕ್ಕೆ ಅಂತ ನೀವು ಖಾಸಗಿ ಅಭ್ಯರ್ಥಿ ಅಂದ ತಕ್ಷಣ ನೀವು ಹೆಚ್ಚಿಗೆ ಬೇರೆ ರೀತಿಯಾಗಿ ಓದಬೇಕು ಅಥವಾ ನಿಮಗೆ ಹೆಚ್ಚಿಗೆ ಸಿಲೆಬಸ್ ಇರುತ್ತೆ ಆ ರೀತಿ ಏನೂ ಇಲ್ಲ. ನೀವು ಈಗಾಗಲೇ ಇರುವಂತಹ ನಿಮಗೆ ಸಿಲೆಬಸ್ನಲ್ಲೇ ಇನ್ನೊಂದು 10 ಪ್ರಶ್ನೆಗಳು ಎಕ್ಸ್ಟ್ರಾ ಬರ್ತವೆ, ಇದನ್ನು ನಾನು ನಿಮಗೆ ಖಾತ್ರಿಪಡಿಸ್ತಾ ಇದ್ದೀನಿ. ಅದನ್ನು ಬಿಟ್ಟರೆ ಇಲಾಖೆಯ ಪ್ರಶ್ನೆ ಪತ್ರಿಕೆ, ಈಗ ಒಂದು ನಮ್ಮ SSLC ಮಂಡಳಿಯವರು ಒಂದು 80 ಅಂಕಗಳಿಗೆ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ದಾರೆ. ಅದೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೀವು ಕೂಡ ರೆಫರ್ ಮಾಡಿಕೊಂಡ್ರು ಸಾಕು, ಇನ್ನು 10 ಪ್ರಶ್ನೆಗಳಿಗೆ ಮಾತ್ರ ನೀವು ಹೆಚ್ಚಿಗೆ ತಯಾರಿ ಮಾಡ್ಕೋಬೇಕಾಗುತ್ತೆ. ಅದನ್ನು ಬಿಟ್ಟರೆ ಉಳಿದಂತೆ ಅದೇ ಪ್ರಶ್ನೆ ಪತ್ರಿಕೆ, ಮಾದರಿ ಪ್ರಶ್ನೆ ಪತ್ರಿಕೆನೇ ನಿಮಗೆ ಸಾಕಾಗುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ. ಸೊ ಈಗ ನಾವು ನೇರವಾಗಿ ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಹೋಗೋಣ. ಸ್ನೇಹಿತರೆ, ಈಗ ನಾವು ಕೊನೆಯ ಹಂತವನ್ನು ತಲುಪಿದ್ದೇವೆ. ಕೊನೆಯ ಹಂತ ಅಂತ ಹೇಳಿದ್ರೆ ಈ ಕ್ವಶನ್ ಪೇಪರನ್ನು ನೀವು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ. ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೋಸ್ಕರ 2 ವಿಧಾನಗಳನ್ನು ನೀವು ಅನುಸರಿಸ್ಬೋದು. ಮೊದಲನೇ ವಿಧಾನದಲ್ಲಿ www.learnlikeachildone.blogspot.com ಹೋಗಿ ಅಲ್ಲಿಂದ ನೀವು ಈ ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡ್ಕೋಬಹುದು. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಈಗ ನಾನು ನಿಮ್ಮೊಂದಿಗೆ ಶೇರ್ ಮಾಡಿದ್ದೆ. ಪ್ರೊಸೀಜರನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ನಿಧಾನಕ್ಕೆ ಮಾಡಿ, ಏನೂ ತೊಂದರೆ ಇಲ್ಲ, ಆಗತ್ತೆ, ಪೇಷನ್ಸ್ ಕಳ್ಕೋಬಾರ್ದು. ಇಲ್ಲಿ ಗೂಗಲ್ ಸರ್ಚಿಗೆ ಹೋಗ್ಬಿಟ್ಟು ಸರ್ಚಲ್ಲಿ www.learnlikeachildone, ಇಲ್ಲಿ ನನ್ನ ವೆಬ್ಸೈಟಲ್ಲಿ ಆಲ್ರೆಡಿ ಇದೆ. ಸೊ learnlikeachildone.blogspot.com ಅಂತ ಕೊಟ್ಟರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಕಾಣಿಸ್ತದೆ. ಈ ಇಂಟರ್ಫೇಸಲ್ಲಿ ನೀವು ಓದ್ರಿ ಅಂದರೆ ನಿಮಗೆ ಕ್ವಶನ್ ಪೇಪರ್ ಸಿಗುತ್ತೆ. ಕ್ವಶನ್ ಪೇಪರ್ದು ರೂಪವನ್ನು ಒಂಚೂರು ನೋಡೋಣ ಇಲ್ಲಿ ಹೇಗಿದೆ ಅನ್ನೋದನ್ನು. ಎಸ್, ನೀವು ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ, ಕ್ವಶನ್ ಪೇಪರನ್ನು ನಾನು ನೋಡೋದಕ್ಕೆ ಸ್ಯಾಂಪಲ್ PDF ಫಾರ್ಮಲ್ಲಿ ಇಟ್ಟಿದ್ದೀನಿ. CCE-PF ಅಂದರೆ CCE ಪ್ರಕಾರ ಓದ್ತಾ ಇರುವಂತಹ ಪ್ರೈವೇಟ್ ಫ್ರೆಷರ್ಸ್ಗೆ ಈ ಮಾದರಿ ಪ್ರಶ್ನೆ ಪತ್ರಿಕೆ ಅಂತ. ಒಟ್ಟು 50 ಪ್ರಶ್ನೆಗಳು, 3 ಗಂಟೆ, ವಿಷಯ ಸಂಕೇತ, ಗರಿಷ್ಠ ಅಂಕಗಳು ಎಲ್ಲ ಇದೆ. ಸೊ ಕ್ವಶನ್ ಪೇಪರ್ ಇದು ನೋಡೋದಕ್ಕೆ. ಇನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ಪಿಂಕ್ ಸರ್ಕಲ್ ಇದೆ, ಇದ್ರ ಮೇಲೆ ಎರೋ ಇದೆ. ನೀವು ಎಕ್ಸಾಕ್ಟ್ಲಿ ಸ್ನೇಹಿತರೆ ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ PDF ಫಾರ್ಮಲ್ಲಿ ಈ ರೀತಿ ಒಂದು ಕ್ವಶನ್ ಪೇಪರ್ ಓಪನ್ ಆಗುತ್ತೆ. ಇದನ್ನು ನೀವು ಇಲ್ಲಿ ಡೌನ್, ಇನ್ನೊಂದು ಎರೋ ಇದೆ ನೋಡಿ, ಡೌನ್ಲೋಡ್ ಅಂತ ಬರುತ್ತೆ, ಅದ್ರ ಮೇಲೆ ನೀವು ಕರ್ಸರ್ ತೊಗೊಂಡು ಹೋದ್ರಿ ಅಂದರೆ ಅದನ್ನು ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮ್ಮ ಸಿಸ್ಟಮ್ಗೆ ಈ ಕ್ವಶನ್ ಪೇಪರ್ ಡೌನ್ಲೋಡ್ ಆಗುತ್ತೆ. ಒಂಚೂರು ಸ್ವಲ್ಪ ಸ್ಲೋ ಇದ್ದರೆ ಇಂಟರ್ನೆಟ್ ಸ್ವಲ್ಪ ಕಾಯಬೇಕಾಗುತ್ತೆ. ನೋಡಿ, ಡೌನ್ಲೋಡ್ ಆಯಿತು. ನೀವಿಲ್ಲಿ ಎಡಭಾಗದಲ್ಲಿ ಕೆಳಗಡೆ ಎಡ ಮೂಲೆ ಅಂತ ಹೇಳ್ಬೋದು, ಅಲ್ಲಿ ನಿಮ್ಮ ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಆಗುತ್ತೆ. ನಿಮ್ಮ ಮೊಬೈಲಲ್ಲಿ ನೀವು ಮಾಡ್ಕೊಂಡ್ರಿ ಅಂದರೆ ನೀವು ಡೌನ್ಲೋಡ್ ಐಕಾನಿಗೆ ಹೋಗಿ ಅಲ್ಲಿ ಹುಡುಕ್ಬೇಕು. ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಇನ್ನೂ ಒಂದು ಶಾರ್ಟ್ಕಟ್ ಇದೆ. ನಿಮ್ಮ ಸೈಬರ್ ಸೆಂಟರ್ ಅಥವಾ ನಿಮ್ಮ ಸ್ವಲ್ಪ ಕಂಪ್ಯೂಟರ್ ಜ್ಞಾನ ಇರೋರು ಅಥವಾ ಮೊಬೈಲಲ್ಲಿ ಡೌನ್ಲೋಡ್ಸ್ ಎಲ್ಲ ಆಪರೇಟ್ ಮಾಡೋರನ್ನ ಕೇಳಿದ್ರೆ ಒಂದೇ ಒಂದು ನಿಮಿಷದಲ್ಲಿ ಮಾಡಿಕೊಡ್ತಾರೆ. ಅದೇನು ತುಂಬ ಟೆಕ್ನಿಕಲ್ ವರ್ಕ್ ಅಲ್ಲ. ಸೊ ನಂಗೆ ಬರೋದಿಲ್ಲ ಅಂತ ಸುಮಾರು ಜನ ಸ್ನೇಹಿತರು ಫೋನ್ ಮಾಡ್ತಾರೆ. ಸ್ನೇಹಿತರೆ, ನೀವು ಅನ್ಕೊಂಡಷ್ಟು ಅದು ಹಾರ್ಡ್ ಇಲ್ಲ, ವೆರಿ ಸಿಂಪಲ್. ಡೌನ್ಲೋಡಿಗೆ ಹೋಗಿ ನೀವು ಓಪನ್ ಮಾಡಿದ್ರಿ ಅಂದರೆ ಈ ಪ್ರಶ್ನೆ ಪತ್ರಿಕೆ ನಿಮ್ಮ ಡೌನ್ಲೋಡಲ್ಲಿ ಇರುತ್ತೆ.
ಬೇಕು ಅಂತ ಹೇಳಿದ್ರೆ ಅಲ್ಲಿಂದನೇ ಓದ್ಕೋಬಹುದು, ಇಲ್ಲ ನನಗೆ ಹಾರ್ಡ್ ಕಾಪಿ ಬೇಕು ಅಂತ ಹೇಳಿದ್ರೆ ನೀವು ಜಸ್ಟ್ ಒಂದು ಪ್ರಿಂಟ್ ಔಟ್ ತಗೊಂಡ್ರು ಸಾಕು. ಇವಾಗ ನಾವು ಮತ್ತೆ ನಮ್ಮ ಸ್ಕ್ರೀನಿಗೆ ಬರೋಣ. ಎರಡನೇದು ರೀತಿಯಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಲಿಂಕ್ನ ಸಹಾಯದಿಂದ. ಇದ್ಯಾವ ಲಿಂಕು, ಹೊಸ ಲಿಂಕು ಅಂತ ಕೇಳ್ತಾ ಇದ್ದೀರಾ? ಈ ಲಿಂಕನ್ನು ನಾನು ವೆಬ್ಸೈಟ್ನಿಂದ ತಗೊಂಡಿದ್ದೀನಿ. ಇದನ್ನು ನಾನು ನಿಮಗೆ ನನ್ನ ಯೂಟ್ಯೂಬ್ನ ವಿಡಿಯೋ ಅಂದರೆ ಈಗ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಇದ್ರ ಕೆಳಗಡೆ ಇದೆ, ಅಲ್ಲಿ ಒಂದು ಲಿಂಕ್ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ನೇರವಾಗಿ ನೀವು ಬ್ಲಾಗ್ ಸ್ಪಾಟಿಗೆ ಹೋಗ್ತೀರಾ. ಅಲ್ಲಿಂದ ನೀವು ಈ ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಓಕೆ, ಕರೆಸ್ಪಾಂಡೆನ್ಸಲ್ಲಿ ಎಕ್ಸಾಮ್ ತೊಗೊಂಡು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಸುಮಾರು ನನ್ನ ವಿಡಿಯೋಗಳನ್ನು ನೋಡಿದ್ದೀರಾ, ಇಷ್ಟಪಟ್ಟಿದ್ದೀರಾ, ಮತ್ತು ನಿಮ್ಗೆ ಇನ್ನೂ ವಿಡಿಯೋಗಳು ಬೇಕು ಅಂಥೇಳಿ ಡಿಮ್ಯಾಂಡ್ ಕೂಡ ಮಾಡಿದ್ದೀರಾ. ನಿಮ್ಮ ಪ್ರಕಾರ ನಾನು ಸುಮಾರು ವಿಡಿಯೋಗಳನ್ನು ಮಾಡ್ಕೊಟ್ಟಿದ್ದೀನಿ ಸ್ನೇಹಿತರೆ. ನಮಗೆ 100 ಮಾರ್ಕ್ಸಿಗಿದೆ, ನಾವು ಕರೆಸ್ಪಾಂಡೆನ್ಸಲ್ಲಿ ಮಾಡ್ತಾ ಇದ್ದೀವಿ ಅಂತ ಯಾವುದೇ ಕಾರಣಕ್ಕೂ ಹೇಳೋ ಅವಶ್ಯಕತೆ ಇಲ್ಲ. ಇನ್ಫ್ಯಾಕ್ಟ್ ನಿಮ್ಗೆ ಸ್ಕೋರ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಸುಲಭವಾದಂಥ 10 ಪ್ರಶ್ನೆಗಳು ಅಲ್ಲಿ ನಿಮಗೆ ಸಿಗ್ತವೆ, 20 ಅಂಕಗಳಿಗೆ. ನಾನು ನಿಮಗೆ ತುಂಬ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ, ನೀವು 20 ಅಂಕಗಳನ್ನು ಏನು ಎಕ್ಸ್ಟರ್ನಲ್ ಆಗಿ ತಗೊಳ್ತೀರಿ ರೆಗ್ಯುಲರ್ ವಿದ್ಯಾರ್ಥಿಗಳಿಗಿನ, ಆ 20 ಅಂಕಗಳಿಗೆ ಬರುವಂಥ ಪ್ರಶ್ನೆಗಳೇ ನೀವು ಪಾಸ್ ಆಗೋದಕ್ಕೆ ಸಹಾಯ ಮಾಡುವಂಥ ಪ್ರಶ್ನೆಗಳು. ನಿಜವಾಗ್ಲೂ ಇದು ನಿಮಗೆ ಗುಡ್ ನ್ಯೂಸ್, ಆ ಪ್ರಶ್ನೆಗಳು ತುಂಬ ಈಸಿ ಆಗಿರ್ತವೆ. ಡೋಂಟ್ ವರಿ, ಕಾನ್ಫಿಡೆಂಟ್ ಆಗಿ ಓದ್ಕೊಳ್ಳಿ, ಎಕ್ಸಾಮನ್ನು ಫೇಸ್ ಮಾಡಿ. ಹಂಗೂ ಏನಾದ್ರು ಡೌಟ್ ಇದ್ರೆ, ಈ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೊಳ್ಳುವಲ್ಲಿ ನಿಮಗೆ ಡೌಟ್ ಇದ್ರೆ ಖಂಡಿತ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಇನ್ನೊಂದ್ಸಲ ನನ್ನ ನಂಬರನ್ನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ, 9663070834. ಈ ನಂಬರ್ಗೆ ನಂಗೆ ಕಾಲ್ ಮಾಡಬಹುದು. ನಿಮ್ಗೆ ಹಂಗೂ ಟೆಕ್ನಿಕಲ್ ಪ್ರಾಬ್ಲಮ್ ಬರುತ್ತೆ ಅನ್ನೋದಾದರೆ ನಾನು ನನ್ನ ಮೊಬೈಲಿಂದ ನಿಮಗೆ ಲಿಂಕನ್ನು ಕೊಡ್ತೀನಿ. ಸ್ನೇಹಿತರೆ, ವ್ಯಾಟ್ಸಪ್ಪಲ್ಲಿ ಕಳಿಸುವಂಥ ದಯವಿಟ್ಟು ಕೇಳಬೇಡಿ. ಕ್ವಶನ್ ಪೇಪರ್ ಸೈಜ್ ದೊಡ್ಡದಿರ್ತದೆ, ವ್ಯಾಟ್ಸಪ್ ಒಂದು ಲಿಮಿಟನ್ನು ಕೊಡುತ್ತೆ, ಆ ಲಿಮಿಟ್ ಕ್ರಾಸ್ ಆದಾಗ ನಾವು ಫೈಲ್ಗಳನ್ನು ಕಳಿಸೋಕ್ಕಾಗಲ್ಲ. ಮತ್ತು ಇಮೇಲ್ ಎಲ್ಲ ಮಾಡಬೇಕು, ಇಮೇಲ್ ಎಲ್ಲ ನೀವು ವಿದ್ಯಾರ್ಥಿಗಳಿಗೆ ಹೊಸದು, ಅದೆಲ್ಲ ಟ್ರೈ ಮಾಡೋದು ಬೇಡ. ಜಸ್ಟ್ ಈಗ ನಾನು ಕೊಟ್ಟಿರುವಂಥ 2 ವಿಧಾನದಲ್ಲೇ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಖಂಡಿತ ಆಗುತ್ತೆ. ಮತ್ತು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಥಮ್ಸ್ ಅಪ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ, ಮತ್ತು ನನ್ನ ಅಪ್ಡೇಟನ್ನು ತೊಗೊಳೋದಕ್ಕೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಒಂದು ಬೆಲ್ ಐಕಾನ್ ಇದೆ, ಅದನ್ನು ಕೂಡ ಕ್ಲಿಕ್ ಮಾಡಿ ನನ್ನ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಸ್ನೇಹಿತರೆ.